ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಂಭಾವನೀಯ ಅಭ್ಯರ್ಥಿಯಾದ ಕೆಪಿಸಿಸಿ ಸಂಯೋಜಕರಾದ ಸುದರ್ಶನ್ ನಾಡಿನ ಸಮಸ್ತ ಜನತೆಗೆ ಮತ್ತು ವಿಧಾನಸಭಾ ಕ್ಷೇತ್ರದ ಜನತೆಗೆ ಹೊಸ ವರ್ಷ ಹಬ್ಬದ ಶುಭಾಶಯಗಳು. ಮೂರು ವರ್ಷಗಳ ಕಾಲ ಹೊಸ ಆಚರಣೆ ಮಾಡಲಿಕ್ಕೆ ಆಗಿರಲಿಲ್ಲ. ಕೋವಿಡ್ ಮಹಾಮಾರಿ ಇಲ್ಲ ನಮ್ಮ ದೇಶದಲ್ಲಿ, ಆದರೂ ವಿಜೃಂಭಣೆಯಿಂದ ಆಚರಣೆ ನಡೀತದೆ. ಇವತ್ತು ನೀವು ಕಾಂಗ್ರೆಸ್ ಮುಖಂಡರಾಗಿ ಏನು ಹೇಳ್ತೀರಿ? ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಪ್ರಪಂಚದಾದ್ಯಂತ ಇರತಕ್ಕಂತಹ ಎಲ್ಲ ಜನಗಳಿಗೂ ಆರೋಗ್ಯಪೂರ್ಣವಾದಂಥ ವರ್ಷ ಇದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಮತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತು ಸದಸ್ಯನಾಗಿ, ರಾಜಾಜಿನಗರ ಕ್ಷೇತ್ರದ ಆಕಾಂಕ್ಷಿಯಾಗಿ, ಕೋವಿಡ್ನಿಂದ ಎರಡು ಮೂರು ವರ್ಷಗಳ ಕಾಲ ಏನು ನಮಗೆ ತೊಂದರೆಗಳಾಗಿತ್ತು, ಆಗಲೂ ಸಹ ಈ BJP ಸರ್ಕಾರ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಈ GST ಸಡಿಲಿಕೆ ಕೊಡೋದಾಗಲಿ ಅಥವಾ GST ಕಡಿಮೆ ಮಾಡೋವಂಥದ್ದಾಗಲಿ ಅದನ್ನ ಅಂಥದ್ದನ್ನು ಏನನ್ನೂ ಮಾಡಲಿಲ್ಲ. ಇವಾಗ ಪ್ರೈವೇಟ್ ಕಂಪ್ನೀಸಲ್ಲಿ ಒಂದೊಂದು ಕಂಪ್ನಿನಲ್ಲಿ 300 ಜನ 400 ಜನ ಕೆಲಸ ಮಾಡ್ತಿರ್ತಾರೆ. ಆ ಕಂಪ್ನಿ ಓನರ್ಗೆ ಟ್ಯಾಕ್ಸಿನ ಹೊರೆ ಜಾಸ್ತಿ ಆದಾಗ ಅವರು ಅವ್ರ ಎಂಪ್ಲಾಯೀಸ್ಗೆ ಅವರ ಡಿಪೆಂಡೆಂಟ್ಸ್ಗೆ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಸೂಕ್ತವಾಗಲೇ ಆಗಲಿಲ್ಲ. ಇದರಿಂದ ಸಾಮಾನ್ಯ ಜನಗಳಿಗೆ ಮತ್ತು ಕೆಳವರ್ಗದ ಜನಗಳಿಗೆ ತುಂಬಾ ತೊಂದರೆ ಆಗಿದೆ. ಅಂತಹ ಯಾವುದೇ ತೊಂದರೆಗಳಾಗದೇ ಇರಲಿ ಈ ವರ್ಷ 2023 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಹೇಳಿ ನಾನು ಈ ಮೂಲಕ. ಸರ್, ಇವಾಗ ರಾಜಾಜಿನಗರದಲ್ಲಿ ನೀವು ಪ್ರಬಲ ಆಕಾಂಕ್ಷಿ, 8 ಅಭ್ಯರ್ಥಿಗಳು ನಾಮಿನೇಷನ್ ಅಪ್ಲಿಕೇಶನ್ ಸಹ ಹಾಕಿದ್ದಾರೆ, ಅದರಲ್ಲೂ ನೀವು ಆಕಾಂಕ್ಷಿ ಪ್ರಬಲವಾಗಿ ಓಡಾಡ್ತಾ ಇದ್ದೀರಾ. ಇಲ್ಲಿ ನಾಡಿನ ಮೇಲಿಡಿದ ಕ್ಷೇತ್ರದಲ್ಲಿ ಹೇಗಿದೆ? ಜನಗಳ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಇದಕ್ಕೆ ಎರಡೂ ಕಾರಣಗಳಿದೆ. ಈ ಭ್ರಷ್ಟ ಸರ್ಕಾರ ಏನಿದೆ ಈಗ, ಅವರ ಭ್ರಷ್ಟತೆಯ ಪರಮಾವಧಿಗೆ ಹೋಗಿರತಕ್ಕಂಥದ್ದು ಮೊದಲನೆಯದು. ಎರಡನೇದಾಗಿ, ಅವರು ಸಾಮಾನ್ಯ ಜನಗಳಿಗೆ ಏನು ಅನುಕೂಲ ಬೇಕೋ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅವರು ಏನು ಸರ್ಕಾರ ಕೇಂದ್ರ ಸರ್ಕಾರದಿಂದ ಬಂದಂಥ ಹಣ ಆಗಲಿ ಅಥವಾ ಇದರಿಂದ ಆದಂಥ ಹಣ ಆಗಲಿ ಕೋವಿಡ್ ಟೈಮಲ್ಲಾಗಲಿ ಸಮರ್ಪಕವಾಗಿ ಅದು ಜನಗಳಿಗೆ ಸೇರಿಲ್ಲ, ಅನುಕೂಲತೆಗಳನ್ನು ಸಿಕ್ಕಿಲ್ಲ ಜನಗಳಿಗೆ. ಸರ್, ಇದು ರಾಜಾಜಿನಗರ ಅಂದರೆ BJPಯ ಭದ್ರಕೋಟೆ, ಸುರೇಶ್ ಕುಮಾರ್ ಅವರ ಭದ್ರಕೋಟೆ. ಇಲ್ಲಿ ಕಾಂಗ್ರೆಸ್ ಹೇಗೆ ಅಸ್ತಿತ್ವವನ್ನು ಕಂಡುಕೊಂಡಿತ್ತು ಸರ್? ಸುರೇಶ್ ಕುಮಾರ್ ಅವರ ಭದ್ರಕೋಟೆ BJPಯ ಭದ್ರಕೋಟೆ ಅನ್ನತಕ್ಕಂಥದ್ದು ಏನಿಲ್ಲ. ಹಿಂದಿನ ಇದರಲ್ಲಿ ಪ್ರತಿ ಚುನಾವಣೆಗಳಲ್ಲೂ ನಾವು ಪ್ರಬಲವಾಗಿ ಪೈಪೋಟಿ ಕೊಟ್ಟಿದ್ದೇವೆ ಅವರಿಗೆ, ಕಾಂಗ್ರೆಸ್ ಪಕ್ಷ. ಆಯಿತಾ, ಈ ಬಾರಿ ಜನಗಳ ಒಲವು ನಮ್ಮ ಪಕ್ಷದ ಪರವಾಗಿದೆ. ಅದು ಸಾಮಾನ್ಯ ಜನಗಳನ್ನೇ ಹೇಳ್ತಾ ಇದ್ದಾರೆ. ನಾವು ಮನೆ ಮನೆಗೆ ಯಾತ್ರೆ ಮಾಡಿದ್ವಿ. ಇವಾಗ ಹೋದ ವಾರದಲ್ಲಿ ನಾವು ಮೂರು ಧರ್ಮದ ಒಂದು ಸಮ್ಮೇಳನವನ್ನು ಮಾಡಿ ಮನೆ ಮನೆ ಯಾತ್ರೆ ಮಾಡಿದ್ದೀನಿ. ಆಗ ಪ್ರತಿಯೊಂದು ಮನೆಯಲ್ಲೂ ಅವರೇ ವಾಲಂಟಿಯರಾಗಿ ಹೇಳ್ತಾ ಇದ್ದಾರೆ. ನಾಟ್ ಓನ್ಲಿ ಇನ್ ರಾಜಾಜಿನಗರ್, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲೆಯಬೇಕು.